ಲೋಕಸಭೆಯಲ್ಲಿ ಕಪ್ ನಮ್ದೇ ಅನ್ನುವಂತ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಡೆ ಈಗ ಇದೆ. ಹಾಗಾಗಿನ ಕೈ ನಾಯಕರು ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಕರ್ನಾಟಕದಲ್ಲೂ ನಮ್ದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ನಮ್ದೇ ಸರ್ಕಾರ ರಚನೆ ಆಗುತ್ತೆ, ಕೇಂದ್ರದಲ್ಲೂ ಚುಕ್ಕಾಣಿ ಹಿಡಿತೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ, ದೇಶವೇ ಬದಲಾವಣೆ ಬಯಸ್ತಾ ಇದೆ ಅಂತ ಎಂಎಲ್ಸಿ ಸಲೀಂ ಅಹಮದ್ ಕೂಡ ಹೇಳಿದ್ದಾರೆ. ಅಂದ್ರೆ ಲೋಕಸಮರದಲ್ಲಿ ಗೆಲ್ಲೋದು ನಾವೇ. ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ಸೇ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಎಂಎಲ್ಸಿ ಸಲೀಂ ಅಹಮದ್ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಈಗ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಆಶಾದಾಯಕರಾಗಿದ್ದೇವೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ಹೆಚ್ಚಿನ ಕನಿಷ್ಠ 18-20 ಸೀಟುಗಳು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೆ ಇದೆ. ಇವರ ನೇತೃತ್ವದಲ್ಲಿ ಅಥವಾ ಮುಂಬರುವಂಥ ದಿನಮಾನಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ಏನು ರಾಜೀವ್ ಗಾಂಧಿಯವರ ಕನಸಿದೆ, ಇವತ್ತು ಇಡೀ ಜಗತ್ತಿನಲ್ಲೇ ಬಲಿಷ್ಠವಾದಂಥ ರಾಷ್ಟ್ರ ಆಗಬೇಕು. ನಮ್ಮ ಯುವಕರು ಇವತ್ತೇನು ಜಗತ್ತಿನಲ್ಲೇ ನಮ್ಮ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲವನ್ನೂ ಅನುಷ್ಠಾನ ಮಾಡಿ ಇವತ್ತು ಪಕ್ಷವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟಿಸಿ ನಾವು ಮುಂದೆನೂ ಭಾರತೀಯ ಜನತಾ ಪಕ್ಷ ಏನಿವತ್ತು ಕೋಮುವಾದಿ ಪಕ್ಷ ಇದೆ ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರಿಗೆ ಭರವಸೆ ಇದೆ, ಇವತ್ತು ಬರುವಂತಹ ಈ ಚುನಾವಣೆಯಲ್ಲಿ ಮತ್ತೆ ಇಂಡಿಯಾ ಒಕ್ಕೂಟದ ಒಂದು ಸರ್ಕಾರ ಇಲ್ಲಿ ಬಹುಮತ ಗಳಿಸ್ತದೆ. ಇಂಡಿಯಾ ಒಕ್ಕೂಟದ ಸರ್ಕಾರ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಕೇಂದ್ರದಲ್ಲೂ ಅಧಿಕಾರದ ಚುಕ್ಕಾಣೆ ಹಿಡಿತದೆ. ಅದಕ್ಕೆ ಕರ್ನಾಟಕನೇ ಭದ್ರವಾದಂತ ಒಂದು ಬುನಾದಿ ಕೊಟ್ಟಿದೆ, ಕರ್ನಾಟಕದಿಂದಲೇ ಒಂದು ಪರಿವರ್ತನೆ ಸಾಧ್ಯ ಆಗಿದೆ. 10 ತಿಂಗಳಲ್ಲಿ ಏನೋ ನೋಡಿದ್ದೀನಿ, ಸರ್ವರಿಗೂ ಸಮಾಪ ಆಗಲು ಸರ್ವರಿಗೂ ಸಂಕಲ್ಪ ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ತಂದಿದ್ದೀನಿ. ಈಗಾಗಲೇ ಲೋಕಸಭಾ ಚುನಾವಣೆ ಆಗಿದೆ, ಒಳ್ಳೆ ಸೀಟ್ಗಳನ್ನ ಬರ್ತಂತ ವಿಶ್ವಾಸ ನಮಗಿದೆ. ಅದೇ ರೀತಿ ಇವತ್ತು ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. 10 ಏನು ನರೇಂದ್ರ ಮೋದಿ ಸುಳ್ಳೇಳ್ಕೊಂಡು ಬಂದರು ಆ ಜನ ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಇಂದ್ರ ಮೈತ್ರಿ ಕೂಟ ಕೇಂದ್ರ ಅಧಿಕಾರಿ ಬರುತ್ತೆ ವಿಶ್ವಾಸ ವ್ಯಕ್ತಪಡ್ತಾ ಮುಂಬರುವ ಏನು ತಾಲೂಕು ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳನ್ನು ಸಜ್ಜೆ ಆಗಬೇಕು. ನಮ್ಮ ಧೈರ್ಯ, ನಮ್ಮ ವಿಶ್ವಾಸ, ನಮ್ಮ ಕಾರ್ಯಕ್ರಮ, ನಮ್ಮ ವಿಶ್ವಾಸ ನಮ್ಮ ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಗ್ಯಾರಂಟಿ ಶ್ರೀಲೇಖ ಆಗಿದೆ ಅಂತ ನಮ್ಮ